ಎಲ್ಲರ ಜೀವನದಲ್ಲಿ 70% ಪ್ರಾಬ್ಲಮ್ ಸಾಲ್ವ್ ಆಗೋದು ಸಂಗಾತಿಯಿಂದ ಅಂತೆ. ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಒಂದು ಸಂಗಾತಿ ನಮಗೆ ಜೀವನದಲ್ಲಿ ಸಿಕ್ಕಿದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಥರ ತೊಂದರೆ ಇರಲ್ಲ, ಯಾವುದೇ ಥರ ಒಂದು, ಯಾಕಂತ ಹೇಳಿದ್ರೆ ನಮ್ಗೆ ಒಂದು ಕಂಪಾನಿಯನ್ಶಿಪ್ ಸಿಕ್ಬಿಟ್ರೆ ನಮಗೆಲ್ಲನೂ ಚೆನ್ನಾಗಿರುತ್ತೆ. ನೋಡಿ, ಯಾರಿಗೆ ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ, ಅವರ ವರ್ಕ್ ಲೈಫ್ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಯಾವುದೇ ಒಂದು ಯಶಸ್ವಿ ಮಹಿಳೆ ಅಥವಾ ಪುರುಷನ ಹಿಂದೆ ತನ್ನ ಸಂಗಾತಿ ಇರ್ತಾರೆ. ಯಾರಿಗಾದರೂ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೂ ಆಚೆ ಕಿರಿಕಿರಿ ಮಾಡ್ತಾನೆ ಇರ್ತಾರೆ. ನೋಡಿ, ನಾವು ಎಷ್ಟೋ ಸತಿ ಅನ್ಕೋತೀವಲ್ಲ ನಮ್ಮ ಬಾಸ್ ಕಿರಿಕಿರಿ ಮಾಡ್ತಾ ಇದ್ರೆ ಮೋಸ್ಟ್ಲಿ ಎಲ್ಲೋ ಹೆಂಡತಿ ಜೊತೆ ಜಗಳಾಗಿರಬೇಕು ಅಂತ. ಹಾಗೆ ಸಂಗಾತಿ ಅನ್ನೋದು ತುಂಬಾ ಮುಖ್ಯ. ಆದರೆ ಎಷ್ಟೋ ಜನ ಯೂತ್ಸಲ್ಲಿ ಅದು ಕಾಡೋ ಪ್ರಶ್ನೆ, ಎಂತಹ ಸಂಗಾತಿಯನ್ನು ನಾನು ಆಯ್ಕೆ ಮಾಡಬೇಕು ಅನ್ನೋದು. ಹೌದು ನೋಡಿ, ಈಗ ಹೆಚ್ಚಿನ ಡಿವೋರ್ಸ್ ಯಾಕಪ್ಪ ಆಗ್ತಾ ಇದೆ ಅಂತ ಹೇಳಿದ್ರೆ ಎಮೋಷ್ನಲ್ ಕೋಶಿಯಂಟ್. ನಾವೆಲ್ಲ ಮಕ್ಕಳಿಗೆ ಏನು ಕಲಿಸ್ತೀವಿ, ಇಂಟೆಲಿಜೆಂಟ್ ಕೋಶಿಯಂಟ್, ಅಂದರೆ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಪಾಠ ಓದಬೇಕು, ನನ್ನ ಮಗು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ನಾವು ಹೆಚ್ಚಾಗಿ ಅಕಾಡೆಮಿಕ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀವಿ. ಆದರೆ ಇವತ್ತು ನೋಡಿ, ಎಷ್ಟೋ ಜನ ಸಾಫ್ಟ್ವೇರ್ ಎಂಪ್ಲಾಯಿಗಳು ಹೇಗೆ ಕೊಲೀಗ್ಸ್ ಹತ್ರ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ, ಎಷ್ಟೋ ಜನ ಇಂಟ್ರೋವರ್ಟ್ ಆಗ್ತಾ ಇದ್ದಾರೆ, ಅಥವಾ ಸಂಗಾತಿ ಒಟ್ಟಿಗೆ ಹೇಗೆ ನಡ್ಕೋಬೇಕು, ಹೇಗೆ ಬಾಂಧವ್ಯತೆಯನ್ನು ಬೆಳೆಸ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಕ್ರಮೇಣ ನಾವು ಬರೀ ಹಣ ಗಳಿಸೋ ಒಂದು ಉದ್ದೇಶದಲ್ಲಿ ಮಾನವನ ಮೌಲ್ಯತೆಗಳನ್ನೇ ಕಳ್ಕೊತಾ ಹೋಗ್ತಾ ಇದ್ವಿ. ಆದರೆ ನೀವು ಸಂಗಾತಿಯನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಒಂದನ್ನು ನೋಡಬೇಕು, ನಾನು ಅತ್ತರೆ ಅಥವಾ ಬೇಜಾರಾಗಿದ್ದರೆ ನನ್ನ ಸಂಗಾತಿ ಅದನ್ನು ಕೇರ್ ಮಾಡ್ತಾರಾ ಅಂತ. ಕೆಲವು ಸತಿ ನಿಮಗೆ ಬೇಜಾರಾಗತ್ತೆ ಅಂತ ಗೊತ್ತಿದ್ರು ಬೇಕಂತ ಇಂಟೆನ್ಷನಲಿ ಮಾಡ್ತಾ ಇರ್ತಾರೆ, ಯಾಕಂತ ಹೇಳಿದ್ರೆ ಅವರ ಉದ್ದೇಶ ನಿಮ್ಮನ್ನು ನೋಯಿಸ್ಬೇಕನ್ನೋದು. ಈ ಥರ ಎಲ್ಲ ಮಾಡ್ತಾ ಹೋದರೆ ಆ ವ್ಯಕ್ತಿ ನಿಮ್ಮ ಜೀವನ ತುಂಬಾ ಕಷ್ಟಕರ ಆಗೋಗುತ್ತೆ. ಹಾಗಾಗಿ ನಿಮ್ಮ ಸಂಗಾತಿ ನಿಮ್ಮನ್ನು ಪ್ರೀತಿಸೋದಲ್ಲದೆ ಎಮೋಷ್ನಲಿ ಅವೈಲೇಬಲ್ ಇದ್ದಾರಾ, ನಿಮಗೆ ದುಃಖ ಆದರೆ ಅವರು ಸಮಾಧಾನ ಮಾಡಲಿಕ್ಕಿದ್ದಾರಾ ಅನ್ನೋದು ತುಂಬಾ ಮುಖ್ಯ. ನೋಡಿ, ಫಿಸಿಕಲ್ ಅಪಿಯರೆನ್ಸಿಗೆ ಹೆಚ್ಚಾಗಿ ಒತ್ತನ್ನು ಕೊಡಲಿಕ್ಕೆ ಹೋಗಬೇಡಿ. ಸಂಗಾತಿಯನ್ನು ಆಯ್ಕೆ ಮಾಡಬೇಕಾದ್ರೆ ಹೌದು, ಅಟ್ರಾಕ್ಷನ್ ಅನ್ನೋದು ತುಂಬಾ ಮುಖ್ಯ. ಆದರೆ ಕೆಲವು ಸತಿ ನಾನು ಹೇಳ್ತೆ, ಕಳೆದ ಸಂಚಿಕೆಯಲ್ಲಿ ಯಾರಾದರೂ ನಮ್ಮ ಮಾತನ್ನು ಬರೀ ಕೇಳಿದ್ರು ಕೂಡ ನಮಗೆ ಅದು ತುಂಬ ಹಿಪ್ನೋಟೈಸಿಂಗ್ ಅನಿಸುತ್ತೆ ಅಂತ ಹೇಳಿದ್ರೆ ಅಟ್ರಾಕ್ಷನ್ಗೆ ಒಳಗಾಗ್ತೀವಿ. ಹಾಗೆ ಕೆಲವು ಸತಿ ಆ ವ್ಯಕ್ತಿ ನೋಡಲಿಕ್ಕೆ ಸುಂದರವಾಗಿ ಇಲ್ಲದೆ ಇರ್ಬೋದು, ಕೆಲವು ಸಮಯ ಅವರೊಟ್ಟಿಗೆ ಕಳೀರಿ. ಯಾರಾದರೂ ನೋಡಿ, ಈಗ ನಿಮ್ಮ ಅಜ್ಜಿ ತಾತ ನೋಡಕ್ಕೆ ಚೆನ್ನಾಗಿಲ್ಲದೆ ಇದ್ರು ಅಥವಾ ವಯಸ್ಸಾಗಿದ್ದರೂ ಕೂಡ ನಿಮಗೆ ಅವ್ರು ಎಷ್ಟು ಸುಂದರವಾಗಿ ಕಾಣಿಸ್ತಾರೆ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಅಂಥದ್ದಾಗಿರುತ್ತೆ. ಹಾಗಾಗಿ ಆ ವ್ಯಕ್ತಿತ್ವವನ್ನು ಗುರುತಿಸಿ, ಅಟ್ರಾಕ್ಷನ್ ಅನ್ನೋದು ಒಬ್ಬ ಮನುಷ್ಯನಲ್ಲಿ ಹೇಗೆ ಆಗತ್ತಪ್ಪ ಅಂತ ಹೇಳಿದ್ರೆ, ಅವರಿಗೆ ನಿಮಗೆ ಅವರ ನಿಮ್ಮಲ್ಲಿ ಮತ್ತು ಅವರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ, ಅಥವಾ ನಿಮ್ಮ ಕಷ್ಟವನ್ನು ಅವರು ಆಲಿಸ್ತಾರಾ, ಇದೆಲ್ಲವೂ ಮುಖ್ಯ ಆಗ್ತಾ ಹೋಗುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಇದೇನಿದು ಮೇಡಮ್ ಹೀಗೆ ಹೇಳ್ತಿದ್ದಾರೆ, ದುಡ್ಡು ಮುಖ್ಯನಾ, ಪ್ರೀತಿಗಿಂತ ದುಡ್ಡು ಮುಖ್ಯನಾ? ಹೌದು, ಪ್ರೀತಿ ಮಕ್ಕಳು ಫೀಸ್ ಕಟ್ಟಲ್ಲ, ಪ್ರೀತಿ ಮನೆ ಬಾಡಿಗೆ ಕಟ್ಟಲ್ಲ. ಹಾಗಾಗಿ ಎಷ್ಟೋ ಸತಿ ಜನ ಗಂಡ ಹೆಂಡತಿ ಮಧ್ಯೆ ಯಾಕೆ ಜಗಳ ಬರುತ್ತೆ ಅಂತ ಹೇಳಿದ್ರೆ ಹಣಕಾಸಿನ ಅಭಾವ ಇದ್ದಾಗ. ಹಾಗಾಗಿ ಏನೋ ಕೋಟ್ಯಾಂತರ ರೂಪಾಯಿ ದುಡಿದೇ ಇದ್ರೂ ಅಡ್ಡಿ ಇಲ್ಲ, ನಿಮ್ಮನ್ನು ನೋಡ್ಕೊಳ್ಳೋ ಶಕ್ತಿ ಇದೆಯಾ, ನಿಮ್ಮನ್ನು ನೋಡ್ಕೊಳ್ಳೋ ಚೈತನ್ಯ ಇದೆ. ಈಗ ನಾವು ಕೆಲಸ ಮಾಡ್ತಾ ಇದ್ದೀನಿ, ಯಾಕೆ ಹಣ ಮುಖ್ಯ ಅಂತನಲ್ಲ, ನಾಳೆ ನಿಮಗೆ ಮಕ್ಕಳಾದಾಗ ಅಥವಾ ಇನ್ನೊಂದೇನೋ ಆದಾಗ ಕೆಲಸ ಮಾಡ್ಲಿಕ್ಕೆ ಆಗತ್ತಾ, ಅಥವಾ ಯಾವುದೋ ಅನಾರೋಗ್ಯದಿಂದ ಕೆಲಸ ಮಾಡೋಕ್ಕಾಗದೇ ಇದ್ದಾಗ ಇನ್ನೊಂದು ನಿಮ್ಮ ಸಂಗಾತಿ ನಿಮಗೆ ಸಪೋರ್ಟ್ ಮಾಡೋದು ತುಂಬಾ ಮುಖ್ಯ. ಎಷ್ಟೋ ಸತಿ ಪೊಲಿಟಿಕಲ್ ವ್ಯೂಸ್ ಆಗಿರ್ಬೋದು, ಫಿನಾನ್ಷಿಯಲ್ ವ್ಯೂಸ್ ಆಗಿರ್ಬೋದು, ಅಥವಾ ರಿಲಿಜಿಯಸ್ ವ್ಯೂಸ್ ಆಗಿರ್ಬೋದು ಒಂದೇ ರೀತಿ ಇರಬೇಕು. ಯಾಕಂತ ಹೇಳಿದ್ರೆ ನಾಳೆ ನಿಮ್ಮ ಮಕ್ಕಳಾಗ್ತವೆ, ಅದು ನೀವು ಇಡೀ ಒಂದು ವಂಶವನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ. ಹಾಗಾಗಿ ಅವರಿಗೂ ಕೂಡ ಆ ಜವಾಬ್ದಾರಿ ಇರುತ್ತೆ. ಹಾಗಾಗಿ ನಿಮ್ಮ ಈ ವ್ಯೂಸಲ್ಲಿ ಬ್ಯಾಲೆನ್ಸ್ ಇದೆಯಾ ಅನ್ನೋದು ತುಂಬಾ ಮುಖ್ಯ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ರೀತಿಯ ಚಟಗಳು. ಏ, ಸೋಷಿಯಲ್ ಡ್ರಿಂಕಿಂಗ್ ಮಾಡ್ತಾರೆ ಪರವಾಗಿಲ್ಲ, ಯಾವಾಗಲೂ ವಾರಕ್ಕೊಂದು ಸತಿನೋ ಎರಡು ಸತಿನೋ ಕುಡಿತಾನೆ, ಅದರಲ್ಲಿ ಏನಿದೆ ಅಂತಲ್ಲ. ಕೆಲವು ಸತಿ ಕುಡ್ತಾ ಅನ್ನೋದು ಎಷ್ಟು ಮನೆ ಹಾಳು ಮಾಡಿದೆ ಅನ್ನೋದು ನಿಮಗೆ ಗೊತ್ತು. ಕುಡ್ತಾ ಅಂತಲ್ಲ, ಸ್ಮೋಕಿಂಗ್ ಆಗಿರ್ಬೋದು, ನಾಳೆ ನಿಮಗೆ ಮಕ್ಕಳಾದರೆ ಆ ಮಕ್ಕಳು ಆರೋಗ್ಯವಾಗಿರಬೇಕು ಅಂತ ಹೇಳಿದರೆ ಈ ತರಹ ಯಾವುದೇ ಒಂದು ಚಟದಿಂದ ದೂರ ಇರೋದು ತುಂಬಾ ಮುಖ್ಯ. ಯಾಕಂತ ಹೇಳಿದರೆ ಒಂದು ಬ್ಯಾಲೆನ್ಸ್ಡ್ ಲೈಫ್ ಅನ್ನೋದು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು. ಮತ್ತು ವರ್ಕ್ ಮತ್ತು ಫ್ಯಾಮಿಲಿ ಲೈಫ್ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ, ಸದಾ ಕೆಲಸ ಮಾಡ್ತಾ ಬರೀ ಹಣದ ಬಗ್ಗೆ ಯೋಚನೆ ಮಾಡ್ತಾ ನಿಮಗೆ ಟೈಮ್ ಕೊಡದೇ ಇದ್ದರೆ ಅದು ಕೂಡ ಅತಿವೃಷ್ಟಿ ಅನಾವೃಷ್ಟಿ ಆಗೋಗುತ್ತೆ ಅಲ್ವಾ? ಹಾಗಾಗಿ ಅವರಿಗೆ ಒಂದು ನಿರ್ದಿಷ್ಟವಾದ ಸಮಯ ಇರಬೇಕು, ಕೆಲಸಕ್ಕೆ ಇಷ್ಟು ಸಮಯ ಇರಬೇಕು, ನಿಮಗೆ ಪರ್ಸನಲ್ ಲೈಫಿಗೆ ಸಮಯ ಕೊಡುವಂಥ ವ್ಯಕ್ತಿಯನ್ನು ಬ್ಯಾಲೆನ್ಸ್ ಲೈಫ್ ಇರೋದನ್ನು ಮದುವೆಯಾಗಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟು, ಹೆಲ್ತ್ ಕಾನ್ಷಿಯಸ್ ಇರಬೇಕು. ಯಾರಿಗಾದರೂ ನೋಡಿ, ನಿಮ್ಮ ಮದುವೆ ಆಗ್ತಕ್ಕಂಥ ಸಂಗಾತಿ
ಫಿಟ್ ಆಗಿರಬೇಕು, ಹೆಲ್ತಿ ಆಗಿರಬೇಕು. ಯಾಕಂತ ಹೇಳಿದ್ರೆ ನಾಳೆ ಅವ್ರಿಗೆ ಸದಾ ಕಾಯಿಲೆ ಇದ್ದರೆ ಅಥವಾ ಯಾವಾಗಲೂ ಹುಷಾರು ತಪ್ತಾ ಇದ್ದರೆ ನಿಮ್ಮ ಲೈಫು ಕೂಡ ಮಿಸರೇಬಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮದುವೆ ಅಂತ ಹೇಳಿದ್ರೆ ಬರೀ ಅಟ್ರಾಕ್ಷನ್ ಅಲ್ಲ, ಎಲ್ಲವನ್ನು ಡಿಸ್ಕಸ್ ಮಾಡಿ, ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ನಿಮ್ಮ ಎಮೋಷನಲ್ ಸ್ಟೆಬಿಲಿಟಿ, ಫಿಸಿಕಲ್ ಅಟ್ರಾಕ್ಷನ್ ಎಲ್ಲವೂ ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಶುರುಗೆ ನಮಗೆ ಎಲ್ಲವೂ ತುಂಬ ಖುಷಿಯಾಗಿ ಸಿಗುತ್ತೆ, ಬೇಗ ಪ್ರೀತಿಯಲ್ಲಿ, ಅದಕ್ಕೆ ಪ್ರೀತಿಯಲ್ಲಿ ಬೀಳೋದು ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಎಲ್ಲ ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಸಂಗಾತಿಯನ್ನು ಆಯ್ಕೆ ಮಾಡಿ. ಯಾಕಂತ ಹೇಳಿದ್ರೆ ನೀವು ಮದುವೆ ಆಗ್ತಾ ಇರೋದು ಆ ವ್ಯಕ್ತಿಯೊಂದನ್ನಲ್ಲ, ಇಡೀ ಫ್ಯಾಮಿಲಿಯನ್ನು. ಸೊ ಅವರ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ತಿಳ್ಕೊಳ್ಳಿ, ಅವ್ರ ಹತ್ರ ಹೆಚ್ಚು ಸಮಯ ನೀವು ಕಳೆದು ಅವರ ಇಷ್ಟ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ, ನಾನು ನೋಡಿದ ವ್ಯಕ್ತಿನೇ ಬೇರೆ, ಈಗ ಸಂಸಾರ ಮಾಡ್ತಿರೋ ವ್ಯಕ್ತಿನೇ ಬೇರೆ, ಯಾಕಪ್ಪ ನನ್ನ ಜೀವನದಲ್ಲಿ ಹೀಗಾಯಿತು ಅಂತ ಕೊರ್ಗದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅವರೊಟ್ಟಿಗೆ ಹೆಚ್ಚು ಸಮಯವನ್ನು ಕಳೀರಿ. ಬರೀ ಅಟ್ರಾಕ್ಷನ್ ಒಂದೇ ಇರೋದಿಲ್ಲ, ಎಲ್ಲವೂ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಸೊ ಇಂತಹ ಒಂದು ಕೆಲವು ಅಂಶಗಳನ್ನು ನೀವು ಸಂಗಾತಿ ಆಯ್ಕೆ ಮಾಡುವಾಗ ಪರಿಗಣಿಸಿ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದ.